ಸರ್, ಕ್ರಿಯಾಯೋಗದ ಬಗ್ಗೆ ಹೇಳಿದ್ರಿ, ಕ್ರಿಯಾಯೋಗ ಮಾಡೋದಕ್ಕೆ ಮುಂಚೆ ಯಾವ ರೀತಿ ಇರ್ಬೇಕು? ಈಗ ಯಾರೋ ಒಬ್ರು ಕ್ರಿಯಾಯೋಗ ಮಾಡಬೇಕು ಅನ್ಕೊಳ್ತಾರೆ, ಬಟ್ ಅವ್ರ ಬಿಫೋರ್ ಲೈಫ್ ಯಾವ ತರ ಇರಬೇಕು, ಆಫ್ಟರ್ ಲೈಫ್ ಯಾವ ತರ ಚೇಂಜ್ ಆಗ್ಬೋದು, ಬೆನಿಫಿಟ್ಸ್ ಏನ್ ಸಿಗ್ಬೋದು ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ. ಬಿಫೋರ್ ಮತ್ತೆ ಆಫ್ಟರ್ ಹೇಗಿರ್ಬೇಕನ್ನೋದೇ ಈ ಕ್ರಿಯಾ ಒಂದು ಯೋಗ ಪ್ರಾಕ್ಟೀಸ್ ಮಾಡುವಾಗ ನೀವು ಚೇಂಜ್ ಆಗದಲ್ಲ, ನಿಮ್ಮನ್ನ ಶಕ್ತಿ ಚೇಂಜ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಇವತ್ತು ಇಷ್ಟು ಒಂದು ಪೇಷನ್ಸ್, ನಾನು ಕೂಲ್ ಆಗಿದ್ದೀನಿ, ಸಹನೆಯಿಂದ ಇದ್ದೀನಿ, ಕಾಮ್ ಆಗಿದ್ದೀನಿ ಅಂದ್ರೆ ಶಕ್ತಿ ಆ ರೀತಿ ನಮ್ ಚೇಂಜ್ ಮಾಡುತ್ತೆ. ಓಕೆ, ನಾ ಎಷ್ಟು ಕೋಪಿಷ್ಟ ಅಂದ್ರೆ ಸಣ್ಣ ಪುಟ್ಟಕ್ಕೂ ಕೋಪ ಜಾಸ್ತಿ. ನಾನು ಅಷ್ಟು ಕೋಪ, ನಮ್ಮ ಮನೇಲಿ ನಾನು ಒಂದು ಉಪ್ಪು ವಿಚಾರದಲ್ಲಿ ಜಗಳ ಮಾಡ್ಬಿಡ್ತಿದ್ದೆ, ಅಷ್ಟು ಕೋಪಿಷ್ಟ ನಾನು. ಇವತ್ತೆಷ್ಟು ಒಂದು ಕೋಪ ಅನ್ನೋದೇ ನನ್ನಲ್ಲಿಲ್ಲ. ಈ ಶಕ್ತಿ ನಿಮ್ಮಲ್ಲಿ ಬಂತು ಅಂದ್ರೆ ನೀವು ಚೇಂಜ್ ಮಾಡ್ಕೊಳ್ಳೋದಲ್ಲ, ಅದನ್ನ ನಿಮ್ಮನೇ ಚೇಂಜ್ ಮಾಡುತ್ತೆ. ಬರಕ್ಕೆ ಒಂದು ಗುರು ಬೇಕು, ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ ಚೇಂಜ್. ನೀವು ಎಷ್ಟೇ ಫೋರ್ಸಬಲ್ ಮಾಡಿ ಇದನ್ನ ಬಿಡಲ್ಲ ಅಂದ್ರೆ ಅದು ನಿಮ್ಮನ್ನು ಬಿಡಿಸುತ್ತೆ. ಅದು ನಿಮ್ ಪ್ರತಿ ಕ್ಷಣ ಗೈಡ್. ಇದು ಬಂದು ಆತ್ಮ ಜ್ಞಾನ, ಅರ್ಥ ಆಯ್ತಾ? ನಿಮ್ಮ ಒಂದು ಆತ್ಮ, ಆ ಆತ್ಮಕ್ಕೆ ಈ ಜ್ಞಾನವನ್ನ ತುಂಬಿದಾಗ ನೀವು ಇದೆಲ್ಲ ಚಕ್ರ ಧ್ಯಾನ ಕ್ರಿಯಾ ಯೋಗ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಒಂದು ಸೋಲ್, ನಿಮ್ಮ ಆತ್ಮ ನಿಮ್ಮ ಮಾತು ಕೇಳುತ್ತೆ. ಒಂದ್ ಪ್ರಶ್ನೆ ಹಾಕಂದ್ರೆ ನಿಮ್ಗೆ ಆನ್ಸರ್ ಕೊಡುತ್ತೆ. ಇವಾಗ ಕೆಟ್ಟ ಕೆಲಸ ಮಾಡ್ಕೊಂಡ್ರೆ ನಿಮ್ಮ ಆತ್ಮನೇ ಹೇಳುತ್ತೆ, ನೀವು ಮಾಡ್ತಾರೋ ಸರಿ ಇಲ್ಲ, ತಪ್ಪು, ಇದು ಯಾಕೆ ಮಾಡ್ತಿದ್ದೆ, ಇದು ಮಾಡ್ಕೊಡ್ತು ಅಂತ ಅದು ನಿಮ್ಮ ಸೋಲ್ ಹೇಳುತ್ತೆ. ಇದು ಆತ್ಮ ಜ್ಞಾನ, ನನಗೆ ಸಿದ್ಧಿಯಾಗಿರೋದು ಇದೆ ಆತ್ಮ ಜ್ಞಾನ. ಯಾವ ಪುಸ್ತಕಗಳು ಓದಿಲ್ಲ, ಎಲ್ಲೂ ಓದಿಲ್ಲ, ಏನು ನೋಡಲ್ಲ. ಆಕ್ಚುಲಿ ನಾನು ನನ್ನ ಈ ಸ್ಪಿರಿಚುಯಾಲಿಟಿ ಬರ್ಬೇಕಂತಾನೂ ಅನ್ಕೊಂಡಿರ್ಲಿಲ್ಲ, ನಾನ್ ದೇವ್ರನ್ನೇ ನಂಬ್ತಿರ್ಲಿಲ್ಲ. ದೇವ್ರ ನಂಬ್ತಿದ್ದೀನಿ, ಇಷ್ಟೆಲ್ಲ ಹೇಳ್ತೀನಿ ಅಂದ್ರೆ ನನ್ಗೆ ಓಪನ್ ಆಗಿರೋದು ಆತ್ಮ ಜ್ಞಾನ, ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಾ ಇದೆ. ಈ ಕ್ರಿಯಾ ಯೋಗದಲ್ಲಿ ಈ ಚಕ್ರ ಧ್ಯಾನಗಳು ಇವೆಲ್ಲ ಮಾಡಿ ಇಷ್ಟು ವರ್ಷ 12 ವರ್ಷ ಕಾಲ ನನ್ನ ಸಾಧನೆ ಮಾಡಿದ್ಮೇಲೆ ನನ್ಗೆ ಈ ಒಂದು ಆತ್ಮ ಜ್ಞಾನ ಸಿದ್ಧಿಯಾಗಿದೆ. ನಾನು ಏನ್ ಬೇಕಾದ್ರೂ ಕೇಳಿದ್ರೆ ನನ್ನ ಒಂದು ಸೋಲ್. ಇವತ್ತು ಕೆಲವರಿಗೆ ಉದಾಹರಣೆ ಹೇಳ್ತೀನಿ, ಎಲ್ಲರೂ ಇರ್ತಾರೆ ಸೌರ, ಅವ್ರ ಅಮೆರಿಕದಲ್ಲಿರ್ಲಿ, ನನ್ನ ಫೋನಲ್ಲಿ ಜಸ್ಟ್ ಅವ್ರ ವಾಯ್ಸ್ ಇಲ್ಲ ಅವ್ರ ಡೇಟ್ ಆಫ್ ಬರ್ತ್ ಅವ್ರ ಹೆಸರಲ್ಲಿ ನಾನು ಹೇಳ್ತೀನಿ, ಅವ್ರ ಲೈಫ್ ಸ್ಟೋರಿ ಹೇಳ್ತೀನಿ, ಜನ್ಮ ಜಾತಕ ಹೇಳಬಲ್ಲ. ಮತ್ತೆ ಎಲ್ಲೋ ಇರೋಂತ ಒಂದು ಸಾಯಿಲ್ ಮಣ್ಣು ಅದ್ ಮುಟ್ಟೆ ಹೇಳ್ತೀನಿ, ಅಲ್ಲಿ ಏನ್ ನೀರು ಇದೆಯಾ, ಯಾವ ಗಿಡ ಇದೆ, ಯಾವ ಮರ ಇದೆ, ಯಾವ ಬಂಡೆಗಳಿದೆ, ಈ ತರ ಹೇಳ್ಬಲ್ಲ. ಇದ್ಯಾಕಂದ್ರೆ ಈ ಶಕ್ತಿ ನಿಮ್ಮಲ್ಲಿ ಬಂದ್ರೆ ಪ್ರಕೃತಿಯಲ್ಲಿ ಇರೋಂಥದ್ದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಆತ್ಮಗಳನ್ನ ಮೋಕ್ಷಗೊಳಿಸಿದೀವಿ, ಸೋಲ್ಸ್ನ ಈ ಶಕ್ತಿಯಿಂದ ತುಂಬಾ ಅದ್ಭುತ ಮಿರಾಕಲ್ಸ್ ಮಾಡಿದೀವಿ. ಮತ್ತೆ ಕೆಲವೊಂದು ನಾನು ಭೂಮಿ ಒಳಗಡೆ ಇರೋ ನೀರು ತೋರಿಸಿದೀನಿ, ನೀರು ಹೋಗಿದೆ, ಎಷ್ಟು ಇಂಚ್ ಇದೆ, ಇಲ್ಲಿ ಮಾಡಿ ನೀವು ಬೋರ್ವೆಲ್ ಕೋರ್ಸಿ ಅಂತ ಹೇಳಿದೀನಿ. ಕೆಲವೊಂದು ಒಂದು ನೆಗೆಟಿವ್ ಒಂದ್ ಪರ್ಸನ್ಸ್ ವ್ಯಕ್ತಿಗಳು ಇರ್ತಾರೆ ಅಂತದ್ನೆಲ್ಲ ಸಾಲ್ವ್ ಮಾಡಿದೀನಿ. ಕೆಲವೊಂದು ಈ ಬಾನಮತಿ ಅಂತ ಇದೆ, ವಾಮಾಚಾರ ಅಂತ ಇದೆ, ಇದು ಅಥರ್ವ ವೇದದಲ್ಲಿ ಇದೆ, ಮಂತ್ರ ಯಂತ್ರ ತಂತ್ರ ಅಂತ. ಅದನ್ನ ಕೆಲವೊಂದೆಲ್ಲ ಮಿಸ್ ಇದಾಗಿದೆ, ಇಂಥವನ್ನೆಲ್ಲ ಸಾಲ್ವ್ ಮಾಡಿದೀನಿ ನೆಗೆಟಿವ್ಸ್ ಇಂದ. ಯಾಕಂದ್ರೆ ಪ್ರಕೃತಿ ಶಕ್ತಿ ನಿಮ್ಮಲ್ಲಿ ಬಂತು ಅಂದ್ರೆ ನೀವೇನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಇದಕ್ಕೊಂದು ಜ್ಞಾನ ಬೇಕು, ಆತ್ಮ ಜ್ಞಾನ, ಸಿಕ್ಸ್ ಸೆನ್ಸ್. ಎಲ್ಲೋ ಕುತ್ಕೊಂಡು ಅವ್ರು ನಮ್ಮ ಬಗ್ಗೆ ಹೇಳ್ತಾರಂದ್ರೆ ಅಷ್ಟು ಸುಲಭದ ಮಾತ? ನೀವೇ ಯೋಚನೆ ಮಾಡಿ, ಯಾರಿಂದನೂ ಆಗಲ್ಲ. ಹಾಗಾಗಿ ಎಲ್ಲಾನು ಗೋಚರಿಸ್ತಾ ಇರತ್ತೆ ಇದರಲ್ಲಿ. ಬರೀ ಈ ಕ್ಷಣದಲ್ಲ, ನೀವು ಪಾಸ್ಟ್ ಲೈಫ್, ಪ್ರೆಸೆಂಟ್, ಫ್ಯೂಚರ್ ನೀವು ಹೇಳ್ಬೋದು. ಮುಂದೆ ಇಂದು ಏನ್ ನಡೆದಿದೆ ಅಂತಾನು ಹೇಳ್ಬೋದು, ಈಗ ಏನ್ ನಡೆಯುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ಬೋದು. ಇದೇ ಕ್ರಿಯಾಯೋಗ, ಸಿಕ್ಸ್ ಸೆನ್ಸ್, ಹಠಯೋಗ, ರಾಜಯೋಗ ಎಲ್ಲಾನು. ಅದಕ್ಕೆ ಸಾಧನೆ, ಗುರು ಬೇಕೇ ಬೇಕು. ಯಾಕೆ ನಾನು ಸಾರಿ ಸಾರಿ ಗುರು ಬೇಕು ಅಂತ, ಖಂಡಿತ ಗುರು ಇಲ್ಲದೆ ಏನ್ ಮಾಡ್ತೀರಾ, ಏನ್ ಕಲಿತೀರಾ, ಏನು ಕಲಿಲಿಕ್ಕಾಗ. ನೀವೇನು ಇದ್ರಲ್ಲಿ ನಾನು ಹಿಂಗಿರ್ಬೇಕು ಅಂತ ಏನು ಬೇಡ, ನೀವೇನು ಯೋಚನೆ ಮಾಡ್ಬೇಡಿ, ಕಲಿಬೇಕು, ಪ್ರಾಕ್ಟೀಸ್ ಆಗ್ಬೇಕು. ಇದು ಇನ್ನೊಂದು ಮಾತು ಹೇಳ್ತೀನಿ, ಕರ್ಮಗಳಿಂದ ನಮ್ಮ ಜನ್ಮಾಂತರ ಆಗಿರುತ್ತೆ. ಆ ಕರ್ಮದ ಫಲ ಏನು ನಮ್ಗೆ ಸಿಗುತ್ತೋ ಅದ್ರ ಮೇಲೆ ಖಂಡಿತ ನಿಮ್ಗೆ ಶಕ್ತಿ ಸಿಗುತ್ತೆ. ಗುರು ಬೇಕು, ಹಾಗಾಗಿ ಗುರು ಮಾರ್ಗದಲ್ಲಿ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫ್ಯಾಮಿಲಿಗಳ ಜೊತೆ ಇಟ್ಕೊಂಡು ಇದನ್ನ ಮಾಡಬಹುದಾ ಅನ್ನೋದು ಒಂದು ಡೌಟ್ ಆಗಿರುತ್ತೆ. ಈ ಫ್ಯಾಮಿಲಿಗಳ ಜೊತೆ ನಾನು ಸಪೋಸ್ ಹೇಳ್ತೀನಿ ಕೇಳಿ, ಫ್ಯಾಮಿಲಿ ಜೊತೆ ಇದ್ದು ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇಡ. ಯಾಕಂದ್ರೆ ನೀವು, ಯಾಕಂದ್ರೆ ಬಾಲ್ಯ ಯವನ ಗೃಹಸ್ಥ ವಾನಪ್ರಸ್ಥಿತಿ, ನೀವು ಫ್ಯಾಮಿಲಿ ಮೆಂಬರ್ಸ್ ಆಗಿ ಹೆಂಡತಿ ಮಕ್ಕಳಿಗೆ ಅವ್ರು ಮಾಡಬಾರ್ದಂತ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳೇ ಕಂಪ್ಲೀಟ್ ಮಾಡಿದೆ. ನಾನು ರಾಜಯೋಗ ಮಾಡ್ತೀನಿ, ಕ್ರಿಯಾಯೋಗ ಮಾಡ್ತೀನಿ, ಹಠಯೋಗ ಮಾಡ್ತೀನಿ, ಆ ಜನಕ್ಕೆ ನಾನು ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ನೀವು ಹೇಗೆ ಡಿಸಿಷನ್ ತಗೋತೀರಾ? ಫಸ್ಟ್ ಜವಾಬ್ದಾರಿಯಿಂದ ಹೆಂಡತಿ ಮಕ್ಕಳಿಗೆ ಮಾಡ್ಬೇಕಾ ಬೇಡ, ನೀವು ಅದನ್ನ ಕಂಪ್ಲೀಟ್ ಮಾಡ್ಬೇಕು. ನೀವು ಅದನ್ನೆಲ್ಲ ಪರಿಪೂರ್ಣವಾಗಿ ಮುಗಿಸಿ ಆಮೇಲೆ ನಿಮ್ಮ ಹೆಂಡತಿ ಮಿಸ್ಸಸ್ ಇದಾರಲ್ಲ, ವೈಫ್ಸ್, ಆ ವೈಫ್ ನಿಮ್ಮ ಹೆಂಡತಿಯ ಒಂದು ಪರ್ಮಿಷನ್ ತಗೋಬೇಕು, ಅವಾಗಲೇ ನಿಮ್ಗೆ ಸಿಗೋದು. ಇಲ್ಲಾಂದ್ರೆ ಖಂಡಿತ ಸಿಗಲ್ಲ. ಭಗವಂತ ನಿಮ್ ಗುರುಗಳ ಹತ್ರ ಒಂದು ಫಸ್ಟ್ ಹೋಗಿ ನಿನ್ ಹೆಂಡತಿ ಹತ್ರ ಒಂದು ಪರ್ಮಿಷನ್ ತಗೊಂಬ, ಅಯ್ಯಮ್ಮ ಓಕೆ ಅಂದ್ರೆ ನಾನು ಖಂಡಿತ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಎಲ್ಲಾ ಗುರುಗಳು ಹೇಳ್ತಾರೆ. ಈಗ ಮದ್ವೆ ಆಗಿಲ್ಲ ಅನ್ನೋರು
ಬ್ಯಾಗಿಲ್ಲ ಅನ್ನೋರು ಮಾಡ್ಬೋದು, ನಾನು ಏನು ಬೇಡಪ್ಪ ಎಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ಸತ್ಯನ, ಈ ಒಂದು ಪ್ರಪಂಚದ ಏನು ಬೇಡ, ನನ್ಗೆ ಯಾವ್ದೇ ಆಸೆ ಆಕಾಂಕ್ಷೆಗಳು ಅಪೇಕ್ಷೆಗಳಿಲ್ಲ, ಏನೋ ಒಂದ್ 10 ಜನ ಒಳ್ಳೇದು ಮಾಡೋಣ, ಮಾಡ್ಬೇಕು, ಇದು ನಾನು ಬಂದಂತ ಒಂದು ಏನು ಜನ್ಮ ಇದೆ, ಇದು ಮುಗಿಸಿ ಈ ಜನ್ಮನೇ ಕೊನೆ ಕಾಣಿಸಿ ನಾನು ಮುಕ್ತಿ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅವ್ರು ಮಾಡ್ಬೋದು. ಓಕೆ, ಮಾಡ್ಬೋದು. ಕ್ರಿಯಾಯೋಗ ಫಲಗಳು ಏನ್ ಸಿಗುತ್ತೆ ಅಂತ, ಫಲಗಳು ಇದರಿಂದ ಫಲಗಳ ನೀವು ಮುಟ್ಟಿದೆಲ್ಲ ಚಿನ್ನನೆ ಮುಟ್ಟಿದೆಲ್ಲ ಚಿನ್ನ. ಫಲ ಅಂದ್ರೆ ನಿಮ್ಮೇನು, ಪ್ರಕೃತಿನೇ ನಿಮ್ಗೆ ಸಾಥ್ ಕೊಡ್ತಾ ಇರತ್ತೆ, ಪ್ರಕೃತಿಯಲ್ಲಿ ಆಗ ಹೋಗುಗಳೆಲ್ಲ ನಿಮ್ಗೆ ತಿಳಿತಾ ಇರತ್ತೆ. ಇನ್ನೇನ್ ಬೇಕು? ಓಕೆ, ಮುಟ್ಟಿದೆಲ್ಲ ಚಿನ್ನ ಅಂದ್ರೆ ಜನ ಅನ್ಕೊಂಡ್ಬಿಡ್ತಾರೆ. ಮುಟ್ಟಿದೆಲ್ಲ ಚಿನ್ನ ಅಂದ್ರೆ ಪ್ರಕೃತಿ ನಿಮ್ಗೆ ಸಾಥ್ ಕೊಡ್ತಿರ್ತೀರ. ಸರಿ, ಜ್ಞಾನ ಇರುತ್ತೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು, ನಿಮ್ಮ ಜೊತೆಗೆ ಪ್ರಕೃತಿ ಹೇಳ್ಕೊಡ್ತಿರುತ್ತ, ನಿಮ್ಮಲ್ಲಿ ಇರುವಂತ ಆತ್ಮ ಆತ್ಮ ಜ್ಞಾನ ತಿಳಿಸ್ತಾ ಇದೆ. ಹಾಗಾಗಿ ಇದನ್ನ ನೀವು ಪಡ್ಕೊಂಡು ನಾನು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಅಂದ್ರೆ ಅದು ಖಂಡಿತ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದು ಆಜ್ಞೆ ಇರುತ್ತೆ, ಪರ್ಮಿಷನ್. ಈಗ ನನ್ನ ಹತ್ರ ತುಂಬಾ ಅಸ್ತ್ರಗಳಿದ್ದಾವೆ, ನಾನು ಕಲ್ತಿರೋ ವಿದ್ಯೆಗಳು ತುಂಬಾ ಇದಾವೆ, ನನ್ನ ಬಾಬಾಜಿ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಜಸ್ಟ್ ಒಂದು ಒಂದು ವೈಟ್ ಶೀಟ್ ಹಾಳೆ ತಗೊಂಡು ನಾನು ಏನ್ ಬೇಕಾದ್ರೆ ಮಾಡ್ಬೋದು ಅಂತ. ಇವತ್ತು ಅಸ್ತ್ರ ಇದನ್ನು ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ, ಅದು ಅವಶ್ಯಕತೆ ಅನಿವಾರ್ಯ ಆಯ್ತು ಅಂದಾಗ ಮಾತ್ರ ಅದನ್ನ ಉಪಯೋಗಿಸ್ಬೇಕು ವಿದ್ಯೆನ ಹೊರತು ಇದೇನ್ ಬಿಟ್ಟು ಬೇಕಾದಲ್ಲ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಸರಿನಾ? ಈ ಜ್ಞಾನ ಪಡ್ಕೊಂಡು ಅಹಂ ಅನ್ನೋದು ಬರ್ಬಾರ್ದು. ನನ್ ಗುರು ಬಾಬಾಜಿ ಒಂದ್ ಮಾತಂದ್ರು, ನಂದೆಲ್ಲ ಕಂಪ್ಲೀಟ್ ಆದಾಗ ಅಸಾಧ್ಯವಾದನ್ನು ಸಾಧ್ಯ ಮಾಡ್ಬೋದು ನೀನು, ಈ ಪ್ರಕೃತಿಯಿಂದ ನೀನ್ ಏನ್ ಬೇಕಾದ್ರೆ ಮಿರಾಕಲ್ ಮಾಡ್ಬೋದು ಅಂತ. ಜನ ಏನ್ ಗೊತ್ತಾ, ಈಗ ನನ್ನ ಹತ್ರ ಯಾರೋ ಒಂದು ಬಂದಿರ್ತಾರೆ ಸಮಸ್ಯೆಗೆ, ಖಂಡಿತ ಮೂಲ ನೋಡಿ ಎಲ್ಲ ಹೇಳ್ತೀವಿ, ಆ ಕ್ಷಣಕ್ಕೆ ಆಗ್ಬಿಡ್ಬೇಕು ಅಂತ ಕೇಳ್ತಾರೆ. ಒಂದ್ ಸಮಯ ಅನ್ನೋದಿರುತ್ತೆ, ಸಂದರ್ಭ ಇರುತ್ತೆ, ಆ ಟೈಮ್ ಅನ್ನೋದು ಬರ್ಬೇಕು, ಖಂಡಿತ ವರ್ಕ್ ಆಗುತ್ತೆ ಆ ಕೆಲ್ಸಗಳು. ನಾನ್ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ನನ್ನ ಒಂದು ಮಗು ವಿಚಾರದಲ್ಲಿ ಉದಾಹರಣೆಗೆ, ಈ ಶಕ್ತಿಯಿಂದ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಮಗು ವಿಚಾರದಲ್ಲಿ ಮಾಡಿದ್ದೆ ನಾನು. ಓಕೆ, ಆ ಮಗುಗೆ ತುಂಬಾ ಪ್ರಾಬ್ಲಮ್ಸ್ ಆಗೋಯ್ತು. ಅವರು ಒಂದ್ ಮಾತಂದ್ರು, ಬಿಡಿ ಗುರುಗಳೇ ಇದು ಅನ್ನ ತಿನ್ನೋ ಒಂದು ರೂಢ ಇದ್ರೆ ಮನೆಗೆ ಬರೋದಿಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ರು. ನನ್ ಸಖತ್ ಬೇಸರ ಆಗ್ಬಿಡ್ತು. ಇನ್ 15 days or 20 days ಬೇಬಿ, ಅವ್ರು ಮಾಡಿರೋ ಒಂದು ಮಿಸ್ಟೇಕ್ ಇಂದ ಅದು ಬ್ಲಡ್ ಬ್ರೈನ್ ಕ್ಲಾಟ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಂಗೆ ಸಖತ್ ಬೇಸರ ಆಯ್ತು. ನಾನು ಭಗವಂತ ಅದು ಇನ್ನೂ ಪ್ರಪಂಚಕ್ಕೆ ಬಂದಿದೆ, ಇನ್ನೂ ನೋಡ್ಬೇಕು, ಅದು ಇನ್ನೂ ಒಂದು ಅನುಭವಿಸ್ಬೇಕು, ಈಗ್ಲೇ ಹೋಗೋದು ನನ್ಗೆ ಇಷ್ಟ ಆಗಲ್ಲ ಅಂತ ಧ್ಯಾನದಲ್ಲಿ ಕುತ್ಕೊಂಡೆ. ಯೋಗದಲ್ಲಿ ಕುತ್ಕೊಂಡು ಮಗು ವಿಚಾರದಲ್ಲಿ ಒಂದು 3-4 days ನಾನು ಒಂದು ಕೆಲವೊಂದು ವಿದ್ಯೆ ಮತ್ತೆ ಮಂತ್ರಶಕ್ತಿಯಿಂದ ನನ್ನನ್ನು ಅದಕ್ಕೆ ಚಾರ್ಜ್ ಮಾಡಿ ಹೀಲಿಂಗ್ ಪ್ರೊಸೆಸ್ ಮಾಡಿದೆ. ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀವಿ, ಅವರೆಲ್ಲ ಗೊತ್ತಿರ್ತಾರೆ, ನಾವು ಇಲ್ಲಿ ಕುತ್ಕೊಂಡು ಮಾಡ್ತೀವಿ. ನಾನು ಅದನ್ನ ಕೇಳಿ, ಡಿಸ್ಟೆನ್ಸ್ ಹೀಲಿಂಗ್ ಲಾಸ್ಟ್ ಟೈಮ್ ಸೈಕಾಟಿಸ್ಟ್ ಮಾಡ್ತಾ ಇದ್ರು, ಡಿಸ್ಟೆನ್ಸ್ ಹೀಲಿಂಗ್ ಟೆಲಿಪತಿ ಅಂತ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು, ಅದು ಮಾಡಿದೆ, ಮಗು ಮತ್ತೆ ಅದು ಬಂತು, ಮಿರಾಕಲ್ಲಿಂದ ಅದು ಮತ್ತೆ ಹುಳಿದು ಬಂತು ಮಗುಗೆ. ನಾ ಅಂದೆ ಒಂದೇ ಮಾತಂದೆ, 96 years ಇದಕ್ಕೆ ಆಯುಷು, ಸಾವು ಬಾಗಿಲನ್ನ ತಡ್ಕೊಂಡ್ ಮುಟ್ಟು ಬಂದಿದೆ ಇದು, ಇದಕ್ಕೆ 96 years ಆಯುಸಿದೆ, ಈ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ಅಷ್ಟು ಗ್ರೋತ್ ಆಗ್ತೀರಾ ಬೆಳಿತೀರಾ ಅಂತ ನಾನು ಅವ್ರಿಗೆ ಹೇಳಿದೆ. ನಿಮ್ ಮನೆಯೆಲ್ಲ ಚೆನ್ನಾಗಿರುತ್ತೆ, ಈ ಮಗುನ ಚೆನ್ನಾಗಿ ಸಾಕಿ, ಇದಕ್ಕೆ ದೀರ್ಘ ಆಯುಷು, 96 years ಇದೆ ಅಂತ. ಇದು ಮಾಡಿದೆ ಎಕ್ಸ್ಪೆರಿಮೆಂಟ್ ತುಂಬಾ, ಯಾಕಂದ್ರೆ ಶಕ್ತಿ ಬಂದ್ಮೇಲೆ ಏನೆಲ್ಲ ಮಾಡ್ಬೋದಂತ. ಮತ್ತೆ ಕೆಲವ್ರಿಗೆ, ನಮ್ಮ ಒಂದು ಸ್ಟೂಡೆಂಟ್ ಕಣ್ ಕಟ್ಬಿಟ್ಟು ಬಟ್ಟೆ ಕಟ್ಟಿ ಓದಿಸಿದ್ದೆ ನಾನು, ಕಣ್ ಬಿಟ್ಟೆ ಓದ್ಲಿಕ್ ಬರಲ್ಲ, ಕಣ್ ಬಟ್ಟೆ ಕಟ್ಕೊಂಡು ಹೆಂಗ್ರಿ ಗುರುಗಳು ಓದ್ತ. ಖಂಡಿತ ಅದ್ ಮಾಡಿದೆ ಎಕ್ಸ್ಪೆರಿಮೆಂಟ್. ಏನೆಲ್ಲ ಮಾಡಿದೆ ಗೊತ್ತಾ ಸ್ಟಾರ್ಟಿಂಗ್ ಅಲ್ಲಿ ಈ ತರ. ಮತ್ತೆ ಎಲ್ಲೋ ಒಂದು ಕೆಲವೊಂದು ಒಂದು ತುಂಬಾ ಜನ ನಂಗೆ ಫೋನ್ ಮಾಡೋರು ಇಲ್ಲೂ ಇದಾರೆ, ಅವರೆಲ್ಲ ನನ್ನ ಟಚ್ ಅಲ್ಲಿ. ಜುವೆಲ್ಸ್ ಕಳ್ಕೊಳ್ಳೋದು ಈ ತರ ಎಲ್ಲ ಒಂದು ಕಳ್ದೋಗ್ಬಿಟ್ಟು, ಎಲ್ಲಿದೆ ನೋಡಿ ಸ್ವಾಮಿಗಳೇ ಗುರುಗಳೇ ಎಲ್ಲಿದೆ ಇದು ನಮ್ಗೆ ಹುಡ್ಕೊಡಿ ಅನ್ನೋರು. ಸುಮಾರು ಸರಿ ಕೆಲವ್ರಿಗೆಲ್ಲ ಹುಡ್ಕೊಂಡಿದ್ದೀನಿ. ರೀಸೆಂಟ್ ಆಗೂ ಒಬ್ರು ನನ್ಗೆ ಪರಿಚಯ ಮಾಡ್ತಿರ್ತಾರೆ, ಏನಾದ್ರು ಪ್ರಾಬ್ಲಮ್ಸ್ ಅಂದ್ರೆ ಕೇಳ್ತಿರ್ತಾರೆ, ಅವ್ರದ್ದು ಕೆಲವೊಂದು ಹುಡ್ಕೊಟ್ಟಿದ್ದೆ ನಾನು, ಸಿಕ್ಕಿದೆ ಈ ತರ ಮಿಸ್ ಆಗಂತ ವಸ್ತುಗಳನ್ನ ಎಲ್ಲಿದೆ ಅಂತ ನಾನು ಐಡೆಂಟಿಫೈ ಮಾಡಿ ಹುಡುಕ್ತಿದ್ದೆ. ಈ ಶಕ್ತಿ ಬಂದ್ರೆ ಏನೆಲ್ಲ ಮಾಡ್ಬೋದು, ಅದಕ್ಕೊಂದು ಜ್ಞಾನ ಅನ್ನೋದಿರುತ್ತಲ್ಲ, ಆಗತ್ತ ಬಂತಂದ್ಬಿಟ್ಟು ಮಿಸ್ಯೂಸ್ ಅಂತೂ ಮಾಡಕ್ಕಾಗಲ್ಲ. ನೋಡಿ ಸಿಂಪಲ್, ನಾನು ಇದೇ ರೀತಿ ಎಲ್ಲಾ ಕಡೆ ಹೋಗೋದು, ಇದೇ ಗೆಟಪ್, ನಾನು ಬೇರೆ ರೀತಿನೇ ಹೋಗಲ್ಲ. ನಾನು ಸಾಮಾನ್ಯರಂತಾನೆ ಹೇಳ್ತೀನಿ, ಬಾಬಾಜಿ ಹಂಗೆ ಹೇಳಿದ್ರು, ಸಾಮಾನ್ಯರಂತೆ ನೀರು, ಇನ್ನೊಂದು ಯಾರು ಅಸಾಮಾನ್ಯರಂತ ಗುರುತಿಸ್ತಾರೋ ಅವ್ರಿಗೆ ಅವತ್ತು ಪರಿಹಾರ ಆಗತ್ತೆ. ಇನ್ನೊಂದು ಮಾತಾಡು, ಕರ್ಮ ಕಳೆದವ್ರಿಗೆ ಮಾತ್ರ ನಿನ್ನಿಂದ ಪರಿಹಾರ ಅಂತ. ನಾನು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ, ತುಂಬಾ ಜನಕ್ಕೆ ಒಂದು ಅನುಭವ ಆಗಿದೆ, ತುಂಬಾ ಜನ ಬಂದು ಹೋಗಿದ್ದಾರೆ, ತುಂಬಾ ಜನ ಹೇಳ್ತಾರೆ ಗುರುಗಳೇ ಫೋನ್ ಮಾಡ್ರೆ ಫೋನ್ ಎತ್ತಲ್ರಿ ನೀವು, ತೆಗಿಯೋದೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಯಾಕೆಂದ್ರೆ ಇದು ನಿಶ್ಚಯ ಮಾಡೋದು ನಾ ಅಲ್ಲ ಭಗವಂತ, ಭಗವಂತ ನಿಶ್ಚಯ ಆಗಿರುತ್ತೆ ಸಮಯ. ಆ ಸಮಯ ನಿಮ್ಗೆ ಬಂದಾಗ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಅದೆಂತದಿದ್ರು ಸಾಲ್ವ್ ಮಾಡಬಲ್ಲ, ಸಾಲ್ವ್ ಮಾಡ್ಬೋದು ಈ ಶಕ್ತಿಯಿಂದ. ಯಾಕಂದ್ರೆ ಪ್ರಕೃತಿನೇ ನಿಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಮತ್ತೆ ಈ ಶಕ್ತಿ ಬಂದಾಗ ನೀವು ಅದನ್ನೇ ನಿಮ್ ಬಾಡಿಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ, ಈ ಫುಲ್ ಲೋಡ್ ಆಗ್ಬಿಡುತ್ತೆ,
ತಡ್ಕೊಳಿಕ್ಕಾಗಲ್ಲ. ಅಗ್ನಿ ತತ್ವ ಎಲ್ಲ ತತ್ವಗಳು ಬಂದ್ಬಿಡ್ತಾನೆ, ಪಂಚಭೂತ ಶಕ್ತಿಗಳನ್ನು ಇಟ್ಕೊಳಕ್ ಆಗಲ್ಲ, ಅದನ್ನ ರಿಲೀಸ್ ಮಾಡ್ಬೇಕು. ಹಾಗಾಗಿ ನಾವು ಇದು ಡಿಸ್ಟೆನ್ಸಿಂಗು, ಕೆಲವೊಂದು ಸಂಮೋಹಿನಿ ಮಾಡ್ತೀನಿ, ಈ ತರ ಶಕ್ತಿ ಯಾರಿಗಾದ್ರೂ ಸಮಸ್ಯೆ ಕಷ್ಟಗಳಂತ ಬಂದಾಗ ಸಾಲ್ವ್ ಮಾಡ್ತೀವಿ, ಕೊಟ್ಬಿಡ್ತೀವಿ ಆ ಶಕ್ತಿನ. ಯಾಕಂದ್ರೆ ಪ್ರಕೃತಿ ಕೊಟ್ಟಿರೋ ಪ್ರಕೃತಿಗೆ ವಾಪಸ್ ಕೊಡ್ಬೇಕಲ್ವಾ. ಓಕೆ, ಇನ್ನೊಂದು ಈ ಮಂತ್ರ ಸಿದ್ಧಿ, ತಂತ್ರ ಸಿದ್ಧಿ, ಯಂತ್ರ ಸಿದ್ಧಿ ಹೇಳಿದ್ರಿ. ತಂತ್ರ ಸಿದ್ಧಿ ನಾನು ಒಂದ್ ಎರಡು ಮೂರು ಕಡೆ ಕೇಳಿದ್ದೆ, ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಆಗ್ಬೋದು, ಸಂಮೋಹಿನಿ, ಇದೆಲ್ಲರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಖಂಡಿತ ಇಲ್ವಾ? ಇದು ಬ್ಲಾಕ್ ಮ್ಯಾಜಿಕ್, ಕೆಲವ ನೆಗೆಟಿವ್ಸ್, ಕೆಲವರಿಗೆ ಯಾಕಾಗಲ್ಲ, ವೀಕ್ ಮೈಂಡ್ ಅಂತ ಇರುತ್ತೆ. ಮನಸ್ಸು ಮನಸ್ಥಿತಿ, ಸುಪ್ತ ಮನಸ್ಥಿತಿ. ಯಾರು ತುಂಬಾ ಒಂದು ಡಿಪ್ರೆಷನ್ ಅಲ್ಲಿ ಇರ್ತಾರೋ, ಕೆಲವೊಬ್ರಿಗೆ ಈ ನೆಗೆಟಿವ್ಸ್ ಪ್ರೋಸೆಸ್ ಆಗುತ್ತೆ. ಹೇಗೆ ಅಂದ್ರೆ, ಅವ್ರ ಔರ ಪವರ್ ಅಂತ ಇರುತ್ತೆ, ಕೇಳಿದೀರಾ? ಔರ ಪವರ್, ಔರ ಪವರ್ ಕೇಳಿದೀನಿ. ಆ ಪವರ್ ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆದಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಯಾವುದೇ ಒಂದು ನೆಗೆಟಿವ್, ಸಪೋಸ್ ಒಂದು ಸೋಲ್ ಬೇಕಾದ್ರೆ ಬಾಡಿ ದೇಹದಲ್ಲಿ ಪ್ರವೇಶ ಮಾಡ್ಬೋದು, ಮಾಡ್ಬೋದು. ಕೆಲವೊಂದು ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ಸ್ ನಿಮ್ ಮೇಲೆ ಟಚ್ ಮಾಡ್ಬೋದು. ಈ ತಂತ್ರ ವಿದ್ಯೆದಲ್ಲಿ ಇದಾವೆ ಕೆಲವೊಂದು. ನಿಮ್ಗೆ ಅರ್ಥ ಆಗಂಗಿರ್ಬೇಕಂದ್ರೆ, ನಿಮ್ಮ ನೈಲ್ಸ್ ಉಗುರು ಇದೆಯಲ್ಲ, ಅಥವಾ ಹೇರ್ಸ್ ಇಂದ ಮಾಡ್ಬೋದು. ತಂತ್ರ ವಿದ್ಯೆಗಳಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಮಾಡ್ಬೋದು, ನಿಮ್ದು ಕ್ಲೋತ್ ತಗೊಂಡ್ ಮಾಡ್ಬಿಡ್ತಾರೆ. ಅದಕ್ಕೆ ಅದು ತಾಂತ್ರಿಕ ವಿದ್ಯೆದಲ್ಲಿ, ಮಾಂತ್ರಿಕ ಇದರಲ್ಲಿ, ತಂತ್ರದಲ್ಲಿ ಮಾಡ್ತಾರೆ. ಇದು ಅಥರ್ವ ವೇದದಲ್ಲಿ ಇದೆ, ಮಂತ್ರ ಯಂತ್ರ ತಂತ್ರ ಅಂತ. ಅದಕ್ಕೆ ಅದೊಂದು ಒಂದು ವೇದ ನಮ್ಮ ಒಂದು ಇದರಲ್ಲಿ ಇದೆ, ಈ ನಾಲ್ಕು ವೇದಗಳಲ್ಲಿ. ಇದನ್ನ ಏನಕ್ಕೆ ಗೊತ್ತಾ, ಒಂದು ಮುಂದಿನ ಒಂದು ಇದ್ರಲ್ಲಿ ಎಲ್ಲರಿಗೂ ಈ ಇದರಿಂದ ಒಂದು ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳಿ ಅಂತ ಇದನ್ನ ಇಟ್ಟಿದ್ದಾರೆ. ಇವತ್ತೇನಾಗಿದೆ, ಬಿಸಿಗಾಗಿದೆ, ಜ್ಞಾನ ಇಲ್ಲ, ಏನ್ ಮಾಡೋಣ, ಸರಿಯಾದ ಮಾರ್ಗದರ್ಶನ ಇಲ್ಲ, ಒಂದು ಸತ್ಯನ ತಿಳ್ಕೊಳ್ಳಲ್ಲ. ಮೂಲ ತಿಳ್ಕೊಬೇಕು. ಮೂಲವನ್ನ ತಿಳ್ಕೊಂಡಾಗ ಖಂಡಿತ ನಿಮ್ಗೆ ಗೊತ್ತಾಗತ್ತೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು ಅಂತ. ಇವತ್ ನಮ್ಮಲ್ಲಿರೋ ವಿದ್ಯೆಗಳನ್ನ ನಾವು ಮಿಸ್ಯೂಸ್ ಮಾಡಿದ್ರೆ ಏನಾಗ್ತೀವಿ ಗೊತ್ತಾ, ಮತ್ತೆ ಜನ್ಮಕ್ಕೆ ಬರ್ಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಈ ಕಷ್ಟಗಳು ಯಾರು ಬೇಕು ಹೇಳಿ ಯೋಚನೆ ಮಾಡಿ. ಹಾಗಾಗಿ ಒಂದು ನಾನು ಅದಕ್ಕೆ ಕೆಲವೊಂದು ನಾವು ಕಲ್ತಿರೋ ವಿದ್ಯೆ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಮತ್ತೆ ನಾವು ಮಾಡುವಂತ ತಂತ್ರ ವಿದ್ಯೆಗಳು, ಅವನ್ನೆಲ್ಲ ಒಂದು ಸರಿಯಾದ ರೀತಿನ ಉಪಯೋಗಿಸ್ಬೇಕು. ಸರಿನಾ? ಇಲ್ಲಿ ಯಾವುದೇ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಬಾರ್ದು. ಸರಿನಾ? ಇನ್ನೊಂದು ನೇರವಾಗಿ ಹೇಳ್ತೀನಿ, ಗುರುಗಳೇ ಎಲ್ಲರೂ ಈ ತರ ಒಂದು ತಗೋತಾರೆ, ಖಂಡಿತ ನೀವು ಕೊಡ್ಬೇಕು. ಕೊಟ್ಟಾಗ ಏನಾಗಲ್ಲ, ಋಣಬಾಧೆ ಇರಲ್ಲ ಅಂತ ಅಷ್ಟೇ. ನಿಮ್ ಕೈಲಾದ್ರೆ ಎಷ್ಟೋ ಕೊಡಿ ಅವ್ರಿಗೆ, ಕೊಟ್ಬಿಡಿ. ನಿಮ್ ಋಣ ಇರಲ್ಲ, ಗುರುಗಳು ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಯಾರೇ ಗುರುಗಳಾಗಿರ್ಬೋದು, ಮಾಡಿದಾಗ ನಿಮ್ ಋಣ ಇಟ್ಕೋಬಾರ್ದು, ಅದು ಋಣ ಬಾಧೆ ಆಗ್ಬಿಡುತ್ತೆ. ಹಾಗಾಗಿ ಒಂಚೂರು ಏನಾದ್ರು ನಮ್ಮ ಒಂದು ಪದ್ಧತಿ ಇದೆ, ಎಲೆ ಅಡಿಕೆ ಕೊಡ್ಬೇಕು, ಎಲೆ ಅಡಿಕೆ ವಿಳೆದೆಲೆ ಬಂದ್ಬಿಡ್ಬೇಕು, ಯಾಕಂದ್ರೆ ಋಣ ಇರಬಾರ್ದು ಬರ್ಬೇಕು. ಹಾಗಾಗಿ ಇದನ್ ಮಾಡ್ಬೇಕು, ಯಾಕಂದ್ರೆ ಎಲ್ಲಾನು ಇದೆ, ಶಾಸ್ತ್ರೋಕ್ತವಾಗಿನೇ ಈ ಒಂದು ಇರೋದಂತದ್ದು. ತಂತ್ರ ವಿದ್ಯೆಗಳಲ್ಲೂ ಇದಾವೆ, ತುಂಬಾ ಇದಾವೆ, ತುಂಬಾ ಮಾಡ್ಬೋದು. ನಾನು ಒಂದು ಹಾಳೆ ತಗೊಂಡು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕಲ್ಲೆ, ನಿಮ್ದು ಒಂದು ಒಂದು ವೈಟ್ ಹಾಳೆ ಕೊಟ್ರೆ ಮಾಡ್ಕಲ್ಲೆ ನಾನು. ಸರಿನಾ? ನಾವು ಬೇಕಾದ್ರೆ ಒಂದು ಕೆಲವೊಂದು ಈ ಮೂಲಿಕೆಗಳಿಂದನು ಕೆಲವೊಂದು ತಂತ್ರ ವಿದ್ಯೆಗಳನ್ನ ನಾವು ಕಲ್ತಿದೀವಿ. ಉಪಯೋಗ ಜನಕ್ಕೆ, ಈಗ ಸಪೋಸ್ ಒಂದು ಹೇಳ್ದಲ್ಲ ಬ್ಲಾಕ್ ಮ್ಯಾಜಿಕ್ ಈ ತರ ನೆಗೆಟಿವ್ಸ್ ಅಂತ, ಕ್ಲಿಯರ್ ಏನ ಮಾಡಿರ್ತೀವಿ, ಮತ್ತೆ ನಿಮ್ಗೆ ಟಚ್ ಆಗ್ಬಾರ್ದಲ್ಲ. ಈ ತಂತ್ರ ವಿದ್ಯೆದೆಲ್ಲ ಅದನ್ನ ಕೆಲವೊಂದು ಉಪಯೋಗಿಸ್ತೀವಿ, ಆ ಉಪಯೋಗಿಸಿ ಅದನ್ನ ಪ್ರೊಟೆಕ್ಟ್ ಮಾಡಿ. ಯಂತ್ರ ಮಂತ್ರ ತಂತ್ರ ಇದೆ, ಆ ಒಂದು ಯಂತ್ರ ಬರೆದು ತಂತ್ರ ಮಾಡಿ ಮಂತ್ರ ಶಕ್ತಿ ಕೊಡ್ತೀವಿ, ಅದಕ್ಕೆ ಸಿದ್ಧತ್ವ ಕೊಡ್ತೀವಿ, ಸಿದ್ಧಿ ಶಕ್ತಿ ಕೊಟ್ಟು ಅದನ್ನ ಪ್ರೊಟೆಕ್ಟ್ ಕೊಡ್ತೀವಿ. ಈ ತರ ಎಲ್ಲ ಮಾಡ್ಬಹುದು. ಓಕೆ.